ಅಂದರೆ ಅಪ್ಪಾಜಿ ಅವರು ಮೋಸ್ಟ್ಲಿ ಸಾಯೋದಕ್ಕೆ ನಮ್ಮ ಯಜಮಾನ ಹೋಗೋದಕ್ಕೆ ಒಂದು 4-5 ದಿನನೂ ಇಲ್ಲ ಒಂದು ವಾರ ಮುಂಚೆ ಸಿಕ್ಕಿದ್ರು. ಮತ್ತೇನಕ್ಕೂ ಅಲ್ಲೇ ಹೋಗಿದ್ದೆ. ಸರಿ ಇದ್ರೆ ಹತ್ತು ದಿನ ಬರೋ ಇದ್ದೀನಿ. ಸರಿ ಒಂದು 10 ನಿಮಿಷ ಅವತ್ತು ಅವ್ರು ಕೊನೆಯದಂಗೆ ಹೇಳ್ಕೊಟ್ಟಿದ್ದು ಒಂದೇನೆ, ಒಪ್ಪ ಮಾಡ್ಕೋಬೇಡುವ, ನಿಂದು ಅದೊಂದು ಸರಿ ಲಾಕೊಂಡು ಅದೊಂದು ಬಿಟ್ಬಿಡಿ, ಬೇರೆ ಎಲ್ಲ ಚೆನ್ನಾಗಿರ್ತದೆ ನಿಂದು ಅಂತ. ಸರಿ ಅಪ್ಪ ಟ್ರೈ ಮಾಡ್ತೀನಿ ಅಂತ. 100% ನೀವು ಒಂದೇನಂದ್ರೆ ನಮ್ಮ ತಪ್ಪು ಸರಿ ನಿಲ್ತದೆ ಅವ್ರ ಒಬ್ಬರೇ ಮಾ, ಇನ್ಯಾರಿಗೂ ನಾನು ಇದು ಇದು ಕೊಟ್ಟಿಲ್ಲ. ಯಾಕಂದ್ರೆ ಪಬ್ಲಿಕಲ್ಲಿ ನಾನು ಹೊಡೆದ್ರು ಕೂಡ ನಂಗೆ ಕೇಳ್ತಾರಿಲ್ಲ. ಆ್ಯಕ್ಚುಲಿ ಹಂಗು ಒಂದೊಂದ್ಸಲಿ ಮಾಡ್ತಾರೆ, ಯಾರು ಇದ್ರು ಕೂಡ ನಾನು ಮಾಡಿದರೆ ಯೂಶ್ವಲಿ ಅವ್ರದ್ದು ಯಾವಾಗ ಅಂತಂದರೆ ಸಾಯಂಕಾಲ ಏನಾದ್ರು 8 ಗಂಟೆ ಮೇಲೆ ಫೋನ್ ಬಂತು ಅಂತಂದರೆ ನಾನು ಫಸ್ಟ್ ಅವ್ರು ಫೋನ್ ಎತ್ತಕ್ಕೆ ಹೋಗಲ್ಲಮ್ಮ. ಫಸ್ಟ್ ನಾನು ಯೋಚನೆ ಮಾಡ್ತೀನಿ, ಈಗ 15 ದಿನ ಹಿಂದೆ ಯಾರ್ಗಾನ ಮಾತಾಡಿ, ಯಾರ್ಗಾನ ಏನಾರು ಅಂದಿದ್ನ ಇಲ್ಲ, ಯಾರು ಯಾರು ಹಾಕೊಟ್ಬಿಟ್ರ, ನಾನು ಅಲ್ಲಿಂದ ಬರ್ತೀನಿ. ಇನ್ನೊಂದ್ಸಲಿ ರಿಂಗ್ ಬಂದ ತಕ್ಷಣ ಎತ್ತಿದ್ದೆ. ಎತ್ತಿದ ತಕ್ಷಣ ಅವ್ರದ್ದು ಒಂಥರ ವಿಚಿತ್ರವಾಗಿದೆ, ಅದೊಂದು ಸ್ಲ್ಯಾಂಗ್ ಗೊತ್ತಾರೆ ಎಲ್ಲ ಇದೆ ಇದಂದ್ರೆ ಓ ಈಸ್ ನಾರ್ಮಲ್ ಅಂತ ಹೇಳಿ. ಸರ್ ಎಲ್ಲಿದ್ದೀರಾ ಸರ್ ಅಂದರೆ ಓ ಶುರು ಆಗಿದೆ, ಬರ್ತೀರಾ ಸರ್ ಮನೆಗೆ ಅಂದರೆ ನಾನು ಎಲ್ಲೇ ಕೆಲಸಗಾರ ಇದ್ರು ಬಿಟ್ಟೋಗಿ, ಯಾಕಂದ್ರೆ ಯಾರು ಹಾಕೊಟ್ಬಿಟ್ಟವ್ರಪ್ಪ ಸರಿ ಆಯ್ತು ಆಯ್ತು ನಮ್ದು ಐತೆ ಅಂತ.